ಬರೀ ಇದ್ರ ಬಗ್ಗೆ ಮಾತಾಡೋಣ. ಅಬ್ದುಲ್ ರಜಾಕ್ ನಮ್ಮ ಜೊತೆಗೆ ಇದ್ದಾರೆ, ಮುಸ್ಲಿಂ ಮುಖಂಡರು, ಜೊತೆಗೆ ಮುನೇಗೌಡರು ಇದ್ದಾರೆ, ಹಿಂದವಿ ಮೀಟ್ ಮಾಲೀಕರು, ಹಿಂದೂ ಮುಖಂಡರು, ಇನ್ನು ಚಕ್ರವರ್ತಿ ಸೂಲಿಬೆಲೆ ಚಿಂತಕರು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬರ್ತಾರೆ, ಅವ್ರ ಜೊತೆಗೂ ಕೂಡ ಮಾತಾಡೋಣ. ಜೊತೆ ಮಾತಾಡಲಿಕ್ಕೆ ಚಕ್ರವರ್ತಿ ಸೂಲಿಬೆಲೆ ಚಿಂತಕರು ನಮ್ಮ ಜೊತೆಗೆ ಇದ್ದಾರೆ. ಚಕ್ರವರ್ತಿಗಳ ಗಮನಿಸ್ತಾ ಇದ್ದೀರಿ, ಇವತ್ತು ಚರ್ಚೆಯ ವಿಷಯ ತಮಗೆ ಗೊತ್ತಿದೆ. ಈಗ ಯುಗಾದಿಯ ನಂತರ ಮತ್ತೆ ಈಗ ದೀಪಾವಳಿಗೆ ಮತ್ತೆ ಶುರುವಾಗಿದೆ. ಯಾವುದೇ ಕಾರಣಕ್ಕೂ ಹಲಾಲ್ ಕಟ್ ಇದೆಯಲ್ಲ, ಅದನ್ನು ಯಾರೂ ಕೂಡ ಅದನ್ನು ಪರಿಗಣಿಸಬಾರದು, ಅದನ್ನು ಉಪಯೋಗಿಸಬಾರದು. ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿದ್ದೀರಿ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಇದು ಇದರ ಹಣ ಎಲ್ಲಿಗೆ ಹೋಗುತ್ತೆ, ಏನು ಎತ್ತ, ಅವೆಲ್ಲ ಅಂಶಗಳು ಕೂಡ ಇವೆ. ಬಹುಶಃ ಏನು ಅಂದರೆ ಒಂದು ಸಂಚಲನ ಸೃಷ್ಟಿಯಾಗಿತ್ತು, ಅದನ್ನು ಒಪ್ಕೊಳ್ಳೇಬೇಕು. ಯುಗಾದಿ ಸಂದರ್ಭದಲ್ಲಿ ದೀಪಾವಳಿಗೆ ಅದು ಇನ್ನಷ್ಟು ಜೋರಾಗುತ್ತಾ? ಬಹುಶಃ ಕೊಟ್ಟಿರುವಂಥ ಕರೆ ಅದು ಎಲ್ರಿಗೂ ಮುಟ್ಟಿದೆ, ಬದಲಾವಣೆಗಳಾಗ್ಬೋದು ಅಂತ ಬಯಸ್ತೀರಾ ಚಕ್ರವರ್ತಿಗಳೇ? ಡೆಫಿನೆಟ್ಲಿ ಸಾಧ್ಯ ಇದೆ ರಂಗನಾಥ್. ನಾನು ನಿನ್ನೆ ಕೂಡ ಭಾಗವಹಿಸಿ ಒಂದು ಹಲಾಲ್ ಕಟ್ ಅನ್ನೋ ಪದವನ್ನೇ ಬಳಸೋದು ನಂಗೆ ಒಂದ್ ಕಡೆ ತಪ್ಪು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಹಲಾಲ್ ಅನ್ನೋ ಎಕಾನಮಿಯನ್ನ ಇವ್ರು ಹೆಂಗ್ ವಿಸ್ತಾರಗೊಳಿಸಿದ್ದಾರೆ ಅಂತಂದ್ರೆ ಅದು ಬರೀ ಮಾಂಸಕ್ಕೆ ಮಾತ್ರ ಉಳ್ಕೊಳ್ಳದೆ ಇದು ಎಲ್ಲಕ್ಕೂ ಬಂದಿದೆ. ಹೀಗಾಗಿ ಬಹುತೇಕ ಏನು ನಮ್ಮ ಸಸ್ಯಹಾರಿಗಳು ಅನ್ಕೊಂಡಿದ್ರು ಇದಕ್ಕೂ ನಮಗೂ ಯಾವುದೇ ಸಂಬಂಧವೇ ಇಲ್ಲ, ಹಲಾಲ್ಗೂ ನಮಗೂ ಸಂಬಂಧ ಇಲ್ಲ ಅಂತ. ಆದ್ರೆ ಇಂಟ್ರೆಸ್ಟಿಂಗ್ಲಿ ಈ ಹಲಾಲ್ ಎಕಾನಮಿಯನ್ನ ಈ ಮಲೇಷಿಯಾದಲ್ಲಿ ಇದನ್ನ ಡೆವಲಪ್ ಮಾಡಿದ ನಂತರ ಎಲ್ಲಿವರೆಗೂ ತಗೊಂಡೋಗಿದ್ದಾರೆ ಅಂತಂದ್ರೆ ನಾವು ಬಳಸುವಂತ ಹಪ್ಪಳಕ್ಕೆ ಹಲಾಲ್ ಇದೆ, ಊಟ ಆದ ನಂತರ ತಿನ್ನುವಂತ ಸೋಂಪಿಗೆ ಹಲಾಲ್ ಇದೆ. ನೀವು ಯಾವ್ದಾದ್ರು ಪ್ಯಾಕ್ಡ್ ಮೆಟೀರಿಯಲ್ ಅನ್ನು ತಗೊಂಡ್ಬರ್ತೀರಾ ಅಂತಾದ್ರೆ ಅದು ಬೇಳೆ ಇರ್ಬೋದು, ಅಕ್ಕಿ ಇರ್ಬೋದು, ಅದಕ್ಕೆ ಹಲಾಲ್ ಸರ್ಟಿಫೈಡ್ ಆಗಿರುವಂತ ಹಲಾಲ್ ಮಾರ್ಕ್ ಇದೆ. ನೀವು ಹಳದಿರಾಮ್ ಐಟಮ್ ತಿಂದ್ರೆ, ಅದರಲ್ಲಿ ನಮ್ಕೀನ್ ತಿಂದ್ರೆ, ಅದರಲ್ಲಿ ಹೆಸರುಬೇಳೆ ತಿಂದ್ರೆ, ಅದಕ್ಕೆ ಹಲಾಲ್ ಮಾರ್ಕ್ ಇದೆ. ನೀವು ಕೆಲವೊಂದ್ಸಲ ಪತಂಜಲಿಯ ಕೆಲವು ಔಷಧಿಗಳನ್ನು ತೆಗೆದುಕೊಂಡ್ರೆ ಅದಕ್ಕೆ ಹಲಾಲ್ ಮಾರ್ಕ್ ಇದೆ. ಹಲಾಲ್ ಅನ್ನೋದು ಎಲ್ಲದಕ್ಕೂ ಬಂದ್ಬಿಟ್ಟಿದೆ ರಂಗನಾಥ್. ಹೀಗಾಗಿ ಹಲಾಲ್ ಅನ್ನೋದು ಇದು ಮಾಂಸಾಹಾರಿಗಳಿಗೆ ಸಂಬಂಧಪಟ್ಟಿದ್ದು, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಕೊಳ್ಳುವಂತಿಲ್ಲ. ಹೀಗಾಗಿ ಈ ದೀಪಾವಳಿಯನ್ನ ವಿಶೇಷವಾಗಿ ನಾವು ಆಚರಿಸಬೇಕು ಅಂತ. ಹಲಾಲ್ ಹಲಾಲ್ ಅಂತಂದ್ರೆ ಅವರ ದೃಷ್ಟಿಯಲ್ಲಿ ಏನು ಅಂತಂದ್ರೆ ಯಾವುದು ಭಗವಂತನಿಗೆ ಸಮರ್ಪಣೆಯಾಗಿರುತ್ತೋ ಅಥವಾ ಅಲ್ಲಾನಿಗೆ ಸಮರ್ಪಿಸಿ ಅದನ್ನು ತಗೋಬೇಕು ಅಂತ. ಹಲಾಲ್ ಕಟ್ ಮಾಡೋಕ್ಕಿಂತ ಮುಂಚೆ ಕಲ್ಮಾ ಓದ್ತಾರೆ, ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರೆ, ಬಿಸ್ಮಿಲ್ಲಾ ಅಂತ ಕರೀತಾರೆ. ಬಿಸ್ಮಿಲ್ಲಾ ಅಂತಂದ್ರೆ ಇನ್ ದ ನೇಮ್ ಆಫ್ ಅಲ್ಲಾ, ಅಲ್ಲಾ ಈಸ್ ಗ್ರೇಟ್ ಅಂತ ಹೇಳಿ ಅದನ್ನು ಕಟ್ ಮಾಡಲಾಗುತ್ತೆ. ಇದು ಹಲಾಲ್ ನ ಬೇಸಿಕ್ ಕಾನ್ಸೆಪ್ಟ್. ಹೀಗಾಗಿ ಹಲಾಲ್ ಅನ್ನೋದು ನೀವು ನಿಮ್ಮ ದೇವರಿಗೆ ಅರ್ಪಿಸಿದ ನಂತರ ಬಂದಿರುವಂತದ್ದು ಅಂತ. ದೀಪಾವಳಿಯ ದಿನ ನಾವು ಪೂಜೆ ಮಾಡಿ ನಮ್ಮ ದೇವರಿಗೆ ಏನಾದರೂ ಅರ್ಪಣೆ ಮಾಡ್ತೀವಿ ಅಂತಾದ್ರೆ, ಹಲಾಲ್ ಪ್ರಾಡಕ್ಟ್ ನ ವಸ್ತುಗಳನ್ನು ಮಾಡ್ತೀವಿ ಅಂತಾದ್ರೆ ಅದು ಹೇಗೆ ಅರ್ಪಣೆ ಆಗ್ಲಿಕ್ಕೆ ಸಾಧ್ಯ? ಮೊದಲೇ ಯಾವುದೋ ದೇವರಿಗೆ ಅರ್ಪಣೆ ಆಗಿರೋದನ್ನ ಮತ್ತೆ ತಂದು ನಾವು ಇನ್ನೊಂದು ದೇವರಿಗೆ ಅರ್ಪಿಸೋದನ್ನ ನಮ್ಮ ಧರ್ಮದಲ್ಲ ಒಪ್ಪಲ್ಲ. ಒಂದು ಹೂವನ್ನು ಕೊಡಬೇಕಾದಾಗಲೂ ಮೂಸು ನೋಡಬಾರದು ಅಂತ ಹೇಳ್ತಾರೆ. ಆತರ ಕೊಡಬೇಕು ಅಂತ ಹೇಳಿರುವಾಗ ಯಾರಿಗೋ ಅರ್ಪಣೆ ಆಗಿರೋದನ್ನ ಮತ್ತೊಂದು ದೇವರಿಗೆ ಅರ್ಪಣೆ ಮಾಡೋದು ಅದು ಹೇಗೆ ಸಾಧ್ಯ ಅನ್ನೋದು ಪ್ರಶ್ನೆ ಅಷ್ಟೇ. ಹೀಗಾಗಿ ಹಲಾಲ್ ಅನ್ನೋದು ಇವತ್ತು ಬರೀ ಹಲಾಲ್ ಕಟ್ ಆಗುಳಿದೆ, ಅದು ವಿಸ್ತಾರವಾಗಿ ಬೆಳ್ಕೊಂಡಿದೆ ರಂಗನಾಥ್. ಮತ್ತು ಈ ಎಕಾನಮಿ ಎಷ್ಟು ಬೆಳೆದಿದೆ ಅಂತಂದ್ರೆ, ಲೆಟ್ ಮೀ ಟೆಲ್ ಯು, ಹಲಾಲ್ ಫೋಕಸ್ ಹೇಳಿತ್ತು 2017 ಅಲ್ಲಿ ಹೇಳಿತ್ತು. ಹಲಾಲ್ ಹೆಂಗ್ ಬೆಳೀತಿದೆ ಅಂತಂದ್ರೆ 2018 ವೇಳೆಗೆ ಇದು 4-6 trillion dollars ನಷ್ಟು ಈ ಹಲಾಲ್ ಎಕಾನಮಿ ಬೆಳಿಬಹುದು ಅಂತ. ಇನ್ನೊಂದು ದಾಖಲೆ ಪ್ರಕಾರ 2025 ವೇಳೆಗೆ ಹಲಾಲ್ ಎಕಾನಮಿ $10 trillion ಆಗಿರುತ್ತೆ ಅಂತ. $10 trillion ಇಸ್ ವೆರಿ ಹ್ಯೂಜ್. ನಾವು ಇಂಡಿಯನ್ ಎಕಾನಮಿನ $5 trillion ನಷ್ಟು ವಿಸ್ತಾರಗೊಳಿಸ್ತೀವಿ ಅಂತ ಮಾತನಾಡೋದನ್ನು ಬಹಳ ಹೆಮ್ಮೆ ಪಟ್ಕೊಂಡು ಕೇಳ್ಕೊಳ್ತಿರ್ತೀವಿ. ಅಂತದ್ರಲ್ಲಿ ಹಲಾಲ್ ಎಕಾನಮಿ $10 trillion ನಷ್ಟು ಇದೆ ಅಂತಂದ್ರೆ ಅದು ಬಹಳ ಡೇಂಜರಸ್ ಅಂತ. ಅಂದ್ರೆ ಈ ಮೂಲಕ ಅವ್ರು ಇಡೀ ಜಗತ್ತನ್ನ ಕಂಟ್ರೋಲ್ ಮಾಡಬೇಕು ಅಂತ ಏನ್ ಪ್ರಯತ್ನ ಪಡ್ತಿದ್ದಾರೆ ಅದರ ಕುರಿತಂತೆ ಎಚ್ಚರಿಕೆ ವಹಿಸಬೇಕು ಅಂತ. ಅಂಡ್ ರಿಮೆಂಬರ್, ಈಗ ಯುದ್ಧ ಅನ್ನೋದು ಭೌತಿಕವಾಗಿ ನಡೆಯುವಂತದ್ದಲ್ಲ. ಈಗಿನ ಯುದ್ಧ ಬೌದ್ಧಿಕವಾಗಿ ನಡೆಯುತ್ತೆ ಮತ್ತು ಎಕನಾಮಿಕಲ್ ವಾರ್ ನಡೆಯುತ್ತೆ. ಮತ್ತು ಮುಸಲ್ಮಾನರು ಎಕನಾಮಿಕಲ್ ವಾರ್ ಅನ್ನ ತುಂಬಾ ಜೋರಾಗಿ ಫೈಟ್ ಮಾಡ್ತಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಏನಾದ್ರೂ ಮಾಡಿ ಇದನ್ನು ತಡಿಲಿಕ್ಕೆ ನಾವೇ ಒಂದು ಹೆಜ್ಜೆ ಮುಂದಿಡಬೇಕು ಅನ್ನುವಂತ ಪ್ರಯತ್ನ ಈ ದೀಪಾವಳಿಯಲ್ಲಿ. ಓಕೆ, ನಿನ್ನೆ ಕೈಯಲ್ಲಿ ಒಂದು ಹಪ್ಪಳದ ಪ್ಯಾಕೆಟ್ ಅನ್ನು ಹಿಡಿದು ಹಪ್ಪಳ ತಿಂದ್ರೆ ಬಾಂಬ್ ಹಾಕೋದಕ್ಕೆ ಬನ್ನಿ ಅಂತ ಹೇಳಿ ಕರೆದಂಗೆ, ಖರೀದಿ ಮಾಡಿ ಇದನ್ನೇನಾದ್ರು ಖರೀದಿ ಮಾಡಿ ತಿಂದ್ರೆ ನಮ್ಮೇಲೆ ಬಾಂಬ್ ಹಾಕಕ್ ಬನ್ನಿ ಅಂತ ಹೇಳಿ ಕರೆದಂಗೆ ಅಂತ. ಅದ್ ಹೆಂಗೆ ಚಕ್ರವರ್ತಿಗಳೇ, ಅದು ಹೆಂಗೆ ಇದು ಎಕಾನಮಿನ ಒಂದು ಬೆಳೆಸೋದಾಗಿರ್ಬೋದು, ಬಂದಿರೋ ಹಣನ ಹೆಂಗೆ ಬಳಸೋದಾಗಿರ್ಬೋದು ಅಂತ? ಇಟ್ ವಾಸ್ ಅ ವೆರಿ ಗುಡ್ ಕ್ವೆಶನ್. ಇಟ್ಸ್ ಅ ಗುಡ್ ಕ್ವೆಶನ್ ರಾದರ್ ಆನಂದ್. ಯಾಕೆಂತಂದ್ರೆ ಆ ಹಪ್ಪಳದ ಮೇಲೆ ಹಲಾಲ್ ಮಾರ್ಕ್ ಇದೆ. ನಂಗೆ ಇವತ್ತು ರಂಗನಾಥ್ ಮಾತು ಶುರು ಮಾಡುವಾಗ ಹಲಾಲ್ ಕಟ್ ಅಂತ ಬಳಸಿದ್ರು. ಹಪ್ಪಳಕ್ಕೂ ಹಲಾಲ್ಗೂ ಏನ್ ಸಂಬಂಧ? ಈ ಹಪ್ಪಳವನ್ನ ನೀವು ತಗೊಳ್ತೀರಾ ಅಂತ ಆದ್ರೆ ಮಾರ್ಕೆಟ್ ನಿಂದ, ಈ ಹಪ್ಪಳಕ್ಕೆ ಹಲಾಲ್ ಸರ್ಟಿಫಿಕೇಟ್ ಕೊಡೋದು ಯಾರು ಅಂತಂದ್ರೆ ಜಮಾತ್ ಅಲ್ ಹಿಂದ್ ಸಂಘಟನೆ, ಅವರೇ ಮ್ಯಾಕ್ಸಿಮಮ್ ಕೊಡ್ತಾ ಇರೋದು. ಜಮಾತ್ ಅಲ್ ಹಿಂದ್ ಯಾರು? ಟೆರರಿಸ್ಟ್ ಗಳೊಂದಿಗೆ ಸಂಪರ್ಕ ಇರುವಂತ ಸಂಘಟನೆ, ನೇರವಾಗಿ ದೇವಬಂದ್ ಅವರು ನಡೆಸ್ತಾ ಇರುವಂತದ್ದು, ಅದನ್ನ ಕಟ್ಟರ್ ಮುಸಲ್ಮಾನರ ಸಂಘಟನೆ ಅದು. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಹರ್ಷನ ಮರ್ಡರ್ ಆಯ್ತು, ಪ್ರವೀಣ್ ನೆಟ್ಟಾರು ಮರ್ಡರ್ ಆಯ್ತು, ಈ ಮರ್ಡರ್
ಮರ್ಡರ್ಸ್ನ ಹಿಡ್ಕೊಂಡು ಬಂದು ನೀವು ಜೈಲಿಗೆ ಹಾಕಿದ್ರೆ ಅವರಿಗೆ ಬೇಕಾಗಿರುವಂತ 18-20 ವಕೀಲರು ತಯಾರಾಗಿ ನಿಂತಿರ್ತಾರಲ್ಲ, ಆ ವಕೀಲರಿಗೆ ದುಡ್ಡು ಯಾರು ಕೊಡ್ತಾರೆ ಅಂತಂದ್ರೆ ಜಮಾತ್ ಅಲ್ಲಿಂದ ಕೊಡುತ್ತೆ. ಎಷ್ಟೋ ಜನ ಈ ನಾಡಿನಲ್ಲಿರುವಂತ 106 ಜನ ಈ ತರ ಮುಸಲ್ಮಾನ್ ಆತತಾಯಿಗಳಿಗೆ ಇವರು ವಕೀಲರನ್ನ ಪ್ರೊಡ್ಯೂಸ್ ಮಾಡಿ ತಂದುಕೊಟ್ಟು ಅವ್ರ ಮೂಲಕ ಫೈಟ್ ಮಾಡುವಂತ ಕೆಲಸ ಮಾಡ್ತಾರೆ. ದುಡ್ಡು ಯಾರು ಕೊಟ್ಟಿದ್ದು ಅವರಿಗೆ? ಈ ಹಪ್ಪಳವನ್ನ ತೆಗೆದುಕೊಂಡಂತ ನಾನು ಮತ್ತು ನೀವೇ ಕೊಟ್ಟಿದ್ದು, ಆ ಸೋಂಪನ್ನ ತೆಗೆದುಕೊಂಡಂತ ನಾನು ಮತ್ತು ನೀವೇ ಕೊಟ್ಟಿದ್ದು. ಅಂದ್ರೆ ನಾವು ಇವುಗಳನ್ನ ಕೊಂಡುಕೊಂಡು ಏನ್ ದುಡ್ಡು ಕೊಡ್ತೀವಿ ಅದು ಇಂಡೈರೆಕ್ಟ್ಲಿ ನಮ್ಮ ಮೇಲೆ ಬಾಂಬ್ ಹಾಕೊಳ್ಳಿಕ್ಕೆ ದುಡ್ಡು ಕೊಡುವಂತಾಗುತ್ತೆ. ಇಂಡೈರೆಕ್ಟ್ಲಿ ನಮ್ಮ ಹುಡುಗನನ್ನ ಯಾರು ಕೊಂದಿರ್ತಾರೋ ಅವನನ್ನ ಜೈಲಿನಿಂದ ಬಿಡಿಸ್ಕೊಂಡು ಬಂದು ಬೇಲ್ ಕೊಡಿಸ್ಲಿಕ್ಕೆ ಮತ್ತೆ ಅವನನ್ನ ಎಕ್ವಿಟ್ ಮಾಡ್ಲಿಕ್ಕೆ ಕಾರಣವಾಗುತ್ತೆ ಅಂತಂದ್ರೆ ನಾವು ಕೊಂಡುಕೊಳ್ಳುವ ಒಂದೊಂದು ಪ್ರಾಡಕ್ಟೂ ಕೂಡ ಇವರಿಗೆ ಹಣವನ್ನ ಕೊಡುತ್ತೆ. ಈ ಹಣವನ್ನ ಅವ್ರು ನಮ್ಮ ವಿರುದ್ಧವೇ ಬಳಸ್ತಾರೆ, ದೇಶವನ್ನ ತುಂಡು ಮಾಡೋದಕ್ಕೆ ಬಳಸ್ತಾರೆ ಅಂತ. ಈ ಪ್ಲಾಟ್ ನಡೀತಾ ಇದೆ, ಅದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ. ಅದಕ್ಕೆ ನಾನು ಹೇಳೋದು, ಹಲಾಲ್ ಅನ್ನೋದು ಒಂದು ಎಕಾನಮಿ ಆಗಿ ಡೆವಲಪ್ ಆಗ್ತಿದೆ, ಪಾಯಿಂಟ್ ಒನ್. ಎರಡನೇದು ಹಲಾಲ್ ಅನ್ನೋದು ಹಿಂದೂಗಳ ಉದ್ಯೋಗವನ್ನ ಕಸಿತಾ ಇದೆ. ಅವರು ತಪ್ಪು ಹೇಳ್ತಿದ್ದಾರೆ, ಮುಸಲ್ಮಾನ್ಸ್ ಆಲ್ರೆಡಿ ಹ್ಯಾವ್ ಬಾಯ್ಕಾಟೆಡ್ ಹಿಂದೂಸ್, ಅವ್ರು ಆಲ್ರೆಡಿ ಉದ್ಯೋಗದಿಂದ ನಮ್ಮನ್ನು ದೂರ ಮಾಡಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಳ್ಳ. ನೀವೇನೋ ಹಪ್ಪಳ ಕೈಯಲ್ಲಿ ಹಿಡ್ಕೊಂಡ್ಬಿಟ್ರಿ, ನೀವು ಒಂದು ಲೆಕ್ಕದಲ್ಲಿ ಏನಂದ್ರೆ ಈಗ ಪಾಪ ಕುದಿತಿರುವಂತವ್ರು ಬೇಯ್ತಿರುವಂತವ್ರು ಅಬ್ದುಲ್ ರಜಾಕ್ ಅವ್ರಿಗೆ ಬಾಣ್ಲಿಕ್ಕೆ ಬಿದ್ದಂಗೆ ಆಗ್ತಾ ಇದೆ, ಏನಪ್ಪ ನಮ್ಮ ವ್ಯವಹಾರಗಳಲ್ಲಿ ಹಿಂಗೆ ಆಗ್ತಾ ಇದೆ, ಆದ್ರೂ ರಕ್ತ ಇದಾರೆ ಪಾಪ ಅವರು, ಅದನ್ನ ಮೆಚ್ಚಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಚರ್ಚೆ ಮಾಡೋ, ಬಹುಶಃ ನಮ್ಮ ಮನೆಗೆ ತರುವಂತ ವಸ್ತುಗಳು ಸಾಮಾನುಗಳು ನೋಡಿದಾಗಲೂ ಕೂಡ ನಮಗೆ ಇಂಥದ್ದೆಲ್ಲ ಇದೆ ಅಂತ ಗೊತ್ತಿರಲಿಲ್ವೇನೋ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋಣ. ಹಲಾಲ್ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಶುರುವಾಗಿದೆ. ಹಲಾಲ್ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದ್ರೆ ನೀವು ಉಗ್ರ ಚಟುವಟಿಕೆಗಳಿಗೆ ನೀವೇ ಹಣ ಕೊಟ್ಟ ಹಾಗೆ ಅಂತೇಳಿ ಹಿಂದೂ ಸಂಘಟನೆಗಳು ಹೇಳ್ತಾ ಇದ್ದಾವೆ. ಯುಗಾದಿ ಆಯಿತು, ಇದೀಗ ದೀಪಾವಳಿಯಲ್ಲೂ ಕೂಡ ಹಲಾಲ್ನ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಹಲಾಲ್ 2.0 ಜ್ವಾಲೆ ಎಲ್ಲಿಗೋಗಿ ನಿಲ್ಲುತ್ತೆ ನೋಡಬೇಕು. ಉಗ್ರ ಕೃತ್ಯಕ್ಕೆ ಹಲಾಲ್ ಸರ್ಟಿಫಿಕೇಟ್ನ ಹಣ ವರವಾಗಿ ಪರಿಣಮಿಸುತ್ತಾ ಈ ಬಾರಿ ಹಲಾಲ್ ಮುಕ್ತ ದೀಪಾವಳಿ ಹಬ್ಬ ಆಚರಣೆಗೆ ಅಂತೇಳಿ ಕರೆ ಕೊಡಲಾಗಿದೆ. ನಿನ್ನೆ ಪುಸ್ತಕ ಕೂಡ ಬಿಡುಗಡೆ ಮಾಡಲಾಗಿದೆ. ಪುಸ್ತಕದಲ್ಲಿ ವಿಸ್ತೃತವಾಗಿ ಅಲ್ಲಿ ಬರೆಯಲಾಗಿದೆ ಹೇಗೆ ಹಲಾಲ್ನ ಹಣ ಬಳಕೆಯಾಗುತ್ತೆ, ಹೇಗೆ ಹಲಾಲ್ ಅನ್ನುವಂಥದ್ದು ಒಂದು ಉದ್ಯಮ ಬೆಳೆದಿದೆ, ಹಲಾಲ್ ಸರ್ಟಿಫಿಕೇಟ್ ಕೊಡುವಂಥ ಸಂಘಟನೆಗಳು ಯಾವುದು ಅಂತೇಳಿ ಅಬ್ದುಲ್ ರಜಾಕ್ ಅವರೇ ಇಲ್ಲಿ ಚಕ್ರವರ್ತಿ ಸುಲಿಬಿಲವರು ಹೇಳ್ತಾ ಇದ್ರು. ನೀವೊಂದು ಹಪ್ಪಳ ಖರೀದಿ ಮಾಡಿದ್ರೆ ಅದನ್ನು ಬಾಂಬ್ ಎಸೋದಕ್ಕೆ ನೀವು ಕರೆತಂದಾಗೆ ಹಿಂದೂ ಯುವಕರನ್ನು ಸಾಯಿಸಿದಂಥವರಿಗೆ ಬೇಲ್ ಪಿಟಿಷನ್ ಅಥವಾ ಬೇಲ್ ಪಿಟಿಷನ್ ದಾಖಲು ಮಾಡಿ ಬೇಲ್ ಕೊಡಿಸುವಷ್ಟರ ಮಟ್ಟಿಗೆ ಹಣ ಬಳಕೆಯಾಗುತ್ತೆ ಅಂತೇಳಿ. ಹಾಗಿದ್ರೆ ಹಲಾಲ್ ಸರ್ಟಿಫಿಕೇಟ್ ಕೊಡೋರು ಯಾರು, ಯಾಕೆ ಬೇಕು ಹಲಾಲ್ ಸರ್ಟಿಫಿಕೇಟ್? ನೋಡಿ, ಎಲ್ಲ ಮಾತಿಗಿನ ಮುಂಚೆ ಒಂದು ಮಾತನ್ನು ಹೇಳ್ತೀನಿ. ಅವರು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ, ತುಂಬ ಸಂತೋಷ. ಈ ಪುಸ್ತಕದಲ್ಲಿ ಸತ್ಯ ಇದ್ದರೆ ಈ ಕ್ವಶನ್ ಮಾರ್ಕ್ ಯಾಕಿರುತ್ತೆ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಯಾಕಂದರೆ ಇವ್ರಿಗೆ ಇನ್ನೂ ಗೊತ್ತಿಲ್ಲ ಅದರಲ್ಲಿ ಸತ್ಯ ಏನಿದೆ ಅಂತ. ಇಲ್ಲಿ ಕೂತ್ಕೊಂಡು ಹೇಳ್ತಾರೆ 10 ಟ್ರಿಲಿಯನ್ ಎಕಾನಮಿ ಆಗಿಬಿಡುತ್ತೆ 2025 ಅಂತ. ಈ ದೇಶಕ್ಕೆ ನಾವು 5 ಟ್ರಿಲಿಯನ್ ಎಕಾನಮಿ ಮಾಡೋಕ್ಕೆ ಮೋದಿಯವರು 5-6 ವರ್ಷದ ಹಿಂದೆ ಕೊಟ್ಟ ಕರೆ, ಇದುವರೆಗೂ ನಾವು ಟಾರ್ಗೆಟ್ ರೀಚ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಕೂತ್ಕೊಂಡು ಇವತ್ತು ಇವ್ರು ಹೇಳ್ತಾರೆ ಮುಂದಿನ ಒಂದು 3-4 ವರ್ಷದಲ್ಲಿ 3 ವರ್ಷದಲ್ಲಿ 10 ಟ್ರಿಲಿಯನ್ ಎಕಾನಮಿ ಆಗಿಬಿಡುತ್ತೆ. ಎಕನಾಮಿಕ್ ಜಿಹಾದ್, ಇದೊಂದು ಹಲಾಲು ಜಿಹಾದ್. ಕಮ್ ಆನ್ ಮ್ಯಾನ್, ಒಂದು ಸ್ವಲ್ಪ ಲಾಜಿಕ್ ಇಟ್ಕೊಂಡು ಮಾತಾಡಿ. ನಾನೇನು ಕೇಳ್ತಾ ಇದ್ದೀನಿ ನಿಮಗೆ, 5 ಟ್ರಿಲಿಯನ್ ಎಕಾನಮಿ ರೀಚ್ ಮಾಡೋಕ್ಕೆ ಇಂಡಿಯಾ ಆಗಿಲ್ಲ, ಬರೀ ಹಲಾಲ್ ಎಕಾನಮಿ ಇನ್ನೊಂದು 3 ವರ್ಷದಲ್ಲಿ 10 ಟ್ರಿಲಿಯನ್ ಆಗ್ಬಿಡುತ್ತಾ ಇಡೀ ಪ್ರಪಂಚದ್ದು ಅಂತ ಹೇಳಿ. ಹಪ್ಪಳದಲ್ಲಿ ಏನು ಇದರಲ್ಲಿ ಹಲಾಲ್ ಏನು, ಅದರಲ್ಲಿ ಯಾಕೆ ಅದು ಹಲಾಲ್ ಅಂತ ಹೇಳಿದ್ರೆ ನೋಡಿ, ಯಾವುದೇ ಒಂದು ಪದಾರ್ಥವನ್ನು ನೀವು ತಗೊಂಡ್ರೆ ಅದರಲ್ಲಿ ಅಕಸ್ಮಾತ್ ನೀವು ಗ್ಲಿಸರಿನ್ ಯೂಸ್ ಮಾಡಬೇಕಾದ್ರೆ ಬಹುಶಃ ಎಲ್ಲ ಪ್ರಾಡಕ್ಟಲ್ಲಿ ಇವತ್ತಿಗೆ ಬೇಳೆ ಆಗಿರಲಿ ಅಕ್ಕಿ ಆಗಿರಲಿ ಅದ್ರ ಮೇಲೆ ಶೈನಿಂಗ್ ತರಲಿಕ್ಕೆ ಗ್ಲಿಸರಿನ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾರೆ. ಅದು ಪ್ರಾಣಿಗಳಿಂದ ಬಂದಿದ್ದರೆ ಅದು ಯಾವ ಪ್ರಾಣಿಯಿಂದ ಯಾವ ಥರ ಅಂತ ಗೊತ್ತಿರಲ್ಲ. ಅದು ಹಂದಿನೂ ಆಗಿರ್ಬೋದು, ಅದು ಗೋವು ಆಗಿರ್ಬೋದು, ಏನಾದರೂ ಒಂದು ಪ್ರಾಣಿ ಆಗಿರ್ಬೋದು, ಅದರ ಕೊಬ್ಬನ್ನು ತಗೊಂಡು ಆ ಬೇಳೆ ಆಗಿರಲಿ ಅಕ್ಕಿ ಆಗಿರಲಿ ಟೂತ್ಪೇಸ್ಟ್ ಆಗಿರಲಿ ಐಸ್ ಕ್ರೀಮ್ ಆಗಿರಲಿ ಲಿಪ್ಸ್ಟಿಕ್ ಆಗಿರಲಿ ಇದರಲ್ಲೆಲ್ಲ ಆ ಕೊಬ್ಬನ್ನು ಬಳಸಿಬಿಟ್ಟು ಮಾಡಿದ್ರೆ ಅದನ್ನು ತೊಗೊಂಡೋಗಿ ಹಚ್ಕೊಳ್ಳೋದು ನಾನು ನನ್ನ ಧರ್ಮದಲ್ಲಿ ವಿರುದ್ಧ ಅಂತ ತಿಳ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಹಂದಿ ಮಾಂಸದ ಕೊಬ್ಬನ್ನು ನೀವು ಅಕಸ್ಮಾತ್ ಐಸ್ ಕ್ರೀಮ್ನಲ್ಲಿ ಹಾಕಿ ಅದನ್ನು ರಿಫೈನ್ ಮಾಡ್ತೀರಾ, ಒಂದು ಪೇಸ್ಟ್ ತರ ತರ್ತೀರಾ, ಅದೇ ದನದ ಕೊಬ್ಬನ್ನು ಹಾಕಿರ್ತಾರೆ. ಕೇಳಿ ಹೇಳ್ತೀನಿ, ಆ ದನದ ಕೊಬ್ಬನ್ನು ಹಾಕಿರ್ತಾರೆ. ಇವಾಗ ಎಷ್ಟೋ ಬ್ರಾಹ್ಮಣರು ಇದ್ದಾರೆ, ಅವ್ರು ನೋಡ್ತಾರೆ ಹಲಾಲ್ ಸರ್ಟಿಫೈಡ್ ಇಲ್ಲ ಅಂತ. ನಾ ಕಣ್ಣಾರೆ ನೋಡಿದ್ರು ಹೇಳ್ತಿರೋದು ನಿಮಗೆ, ವೀಗನ್ ಪ್ರಾಡಕ್ಟ್ ಆಗಿದ್ರೆ ಅದೇ ಒಂದು ಮರದಿಂದ ಗಿಡದಿಂದ ತೆಗೆದಿರುವ ಗ್ಲಿಸರಿನ್ ಯೂಸ್ ಮಾಡಿದ್ರೆ ಅದು ಹಲಾಲ್. ಅದಕ್ಕೋಸ್ಕರ ಇವಾಗ ಹಪ್ಪಳ ಮಾಡುವಾಗ ನೀವು ಅದ್ರಲ್ಲಿ ಬಳಸಿರುವ
ಗ್ಲಿಸರಿನ್ ಪ್ರಾಡಕ್ಟ್ ಅದು ಎಣ್ಣೆ ಆಗಿರ್ಬೋದು ಕುಕಿಂಗ್ ಆಯಿಲ್ ಆಗಿರ್ಬೋದು ಅದು ಕಬ್ಬಿನ ಆಯಿಲ್ ಆಗಿರ್ಬೋದು ಅದಕ್ಕೋಸ್ಕರ ಹಲಾಲ್ ಅದನ್ನ ಕೊಡೋರು ಅದನ್ನ ಕೊಡೋರು ಜಮ್ಮಿಯತ್ ಉಲಮಾ ಏನ್ ನಮಗೋಸ್ಕರ ನಿಮಗೋಸ್ಕರ ನಮಗೋಸ್ಕರ ನಿಮಗೋಸ್ಕರ ಅಲ್ಲ ಅದು ಸರ್ಕಾರ ಏನ್ ಮಾಡಿದೆ ಸರ್ಕಾರ ಏನ್ ಮಾಡ್ತಿದೆ ಮಲ್ಗಿದ್ಯಾ ಫುಡ್ ಸೇಫ್ಟಿ ಸೆಕ್ಯೂರಿಟಿ ಆಕ್ಟ್ ಇದೆ ಅಪೇಲ್ ಆಯ್ತು ಅಗ್ರಿಕಲ್ ಪ್ರೊಡ್ಯೂಸ್ ಎಕ್ಸ್ಪೋರ್ಟ್ ಒಂದ್ ನಿಮಿಷ ಪ್ಯಾರಲಲ್ ಆಗಿರೋ ಸರ್ಟಿಫಿಕೇಟ್ ಬಾಬಾ ರಾಮದೇವ್ ಹಿಂದೂ ಅಲ್ವಾ ಬಾಬಾ ಅಲ್ವಾ ಅವ್ರಿಗ್ ನಾವ್ ಹೇಳ್ಕೊಂಡು ಹೋಗಿ ಹೇಳದ್ವಾ ನಿನ್ಕೊಂಡು ತಗೊಳ್ರಿ ಅಂತ ಯಾಕೆ ಬಂದ್ರು ಹಲ್ದಿರಾಮ್ಸಿನ ಓನರ್ ಗಂಗಾ ಭಿಷನ್ ಅಗರ್ವಾಲ್ ಹಿ ಇಸ್ ಅ ಜೈನ್ ಅವರು ನೋಣಾನು ಸಹಿಸಲ್ಲ ಅವ್ರು ಯಾಕೆ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ತಗೊಂಡೋದ್ರು ನಾವು ಬಲವಂತ ಮಾಡಿದ್ವಿ ಹಲಾಲಿನ ಪ್ರಾಡಕ್ಟ್ಸ್ ಇಂದ ನಿಮ್ಗೆ ಇಕಾನಮಿ ಬೇಕು ಇಲ್ಲಿಂದ ಇದು ನಮಗೆಲ್ಲ ಸಿಕ್ತಿರೋ ಇಕಾನಮಿ ಗೊಬ್ಬ ಇದು ಗೂಬೆ ಕುರಿತೋ ಕೆಲಸ ಚಕ್ರವರ್ತಿಗಳೇ ಅಬ್ದುಲ್ ರಜಾಕ್ ಅವರು ವಾದ ಕೇಳಿದ್ರಿ ಏನಂತೀರಿ ಅಬ್ಸಲ್ಯೂಟ್ಲಿ ನಾನು ಅಬ್ದುಲ್ ರಜಾಕ್ ಅವ್ರಿಗೆ ಏನು ವಿರೋಧ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ ಯಾಕೆಂತಂದರೆ ಅವರ ಲಾಜಿಕಲ್ ಥಾಟ್ ಅನ್ನು ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಜಾಗತಿಕ ಮಟ್ಟದ ಹಲಾಲ್ ಎಕಾನಮಿ ಹಲಾಲ್ ಎಕಾನಮಿ ಬರೀ ಭಾರತದಲ್ಲಿ ಮಾತ್ರ ಅಲ್ಲ ಜಗತ್ತಿನಲ್ಲಿರುವಂಥದ್ದು ನಾನೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನಂಗೊಂದು 30 ಸೆಕೆಂಡಿನ ಟೈಮ್ ಕೊಡಿ ಹಲಾಲ್ ಎಕಾನಮಿ ಹೇಗಾಯಿತು ಅಂತಂದರೆ ಇಸ್ಲಾಮಿಕ್ ಬ್ಯಾಂಕ್ಗಳನ್ನು ಶುರು ಮಾಡಿದ್ರು ಅದಕ್ಕೆ ಜಾಗತಿಕ ಮಟ್ಟದ ಬೆಂಬಲ ಸಿಗಲಿಲ್ಲ ಅಂತಂದಾಗ ಅದಕ್ಕೆ ಪೂರಕವಾಗಿ ಹಲಾಲ್ ಎಕಾನಮಿನ ಇವರು ಡೆವಲಪ್ ಮಾಡಿದರು ಹಲಾಲ್ ವಸ್ತುಗಳನ್ನೇ ಮಾಡಬೇಕು ಅದನ್ನೇ ಮಾರಾಟ ಮಾಡಬೇಕು ಅದರಿಂದ ಬಂದಿರುವಂಥ ದುಡ್ಡನ್ನು ಈ ಬ್ಯಾಂಕ್ಗಳಲ್ಲಿ ತೆಗೆದುಕೊಂಡು ಬರುವಂತಾಗಬೇಕು ಅಂದ ನಂತರ ಮಲೇಷಿಯಾದಲ್ಲಿ ಅವರ ಅಸೆಟ್ ಏನಿತ್ತು 6% ಇಂದ ಇಟ್ ವೆಂಟ್ ಅಪ್ ಟು 22% ಇನ್ ಜಸ್ಟ್ 6 ಇಯರ್ಸ್ ಆರು ವರ್ಷಗಳಲ್ಲಿ ಅವರ ಅಸೆಟ್ ಅಷ್ಟರ ಮಟ್ಟಿಗೆ ಜಾಸ್ತಿ ಮಾಡಿಕೊಂಡು ಅವರಿಗೆ ಗೊತ್ತಾಯಿತು ಜಾಗತಿಕ ಮಟ್ಟದಲ್ಲಿ ಇದಕ್ಕೊಂದು ವ್ಯಾಲ್ಯೂ ಇದೆ ಅಂತ ಅದಾದ ನಂತರ ಏನು ಮಾಡಿದ್ರು ಎಲ್ಲ ಇಸ್ಲಾಮಿಕ್ ಕಂಟ್ರಿಗಳು ಒಂದು ನಿರ್ಣಯ ತೆಗೆದುಕೋಬೇಕು ಯಾವುದ್ಯಾವುದಕ್ಕೆ ಹಲಾಲ್ ಮಾರ್ಕ್ ಇಲ್ವೋ ಅದನ್ನು ನಾವು ತರಿಸ್ಕೊಳ್ಬಾರ್ದು ಅಥವಾ ಎಂಟ್ರಿ ಕೊಡಬಾರ್ದು ಅಂತ ನೀವು ಈಗ ದುಬೈನಲ್ಲಿ ಭಾರತೀಯರಿದ್ದಾರೆ ಹಿಂದೂಗಳಿದ್ದಾರೆ ಅವರಿಗೆ ಹಲಾಲ್ ಬೇಡ ಆದರೆ ಅವರಿಗೆ ರಾಮದೇವ್ ಬಾಬಾ ಪ್ರಾಡಕ್ಟ್ಗಳು ಬೇಕು ಇವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ನೀವು ದುಬೈಗೆ ಕಳಿಸಬೇಕು ನೀವು ಗಲ್ಫ್ ರಾಷ್ಟ್ರಕ್ಕೆ ಕಳಿಸಬೇಕು ಅಂತಂದರೆ ಹಲಾಲ್ ಮಾರ್ಕ್ ಇಡಲೇಬೇಕು ಅಂತ ಯಾವ ತರದ ಎನ್ವಿರಾನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಅಂತಂದ್ರೆ ಹಲಾಲ್ ಇಲ್ಲದೆ ಇದನ್ನು ಬಳಸಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಪಾಯಿಂಟ್ 1. ಇನ್ನು ಎರಡನೇದೇನು ಅಂತಂದ್ರೆ ಹಲಾಲ್ ಅನ್ನು ಬೇರೆಯವರ ಮೇಲೆ ಹೇರುವಂತ ಪ್ರಕ್ರಿಯೆ. ಈ ಹೇರುವಂತ ಪ್ರಕ್ರಿಯೆ ಹೇಗಿದೆ ಅಂತಂದ್ರೆ ಎಲ್ಲದಕ್ಕೂ ಹಲಾಲ್ ತೆಗೆದುಕೊಳ್ಳಬೇಕು ಅನ್ನುವಂತ ಹಠ ಹಿಡಿಯೋದಲ್ಲದೆ ಇದು ಹಲಾಲ್ ಆಗ್ತಿದೆಯೋ ಇಲ್ವೋ ಅಂತ ಮುಸಲ್ಮಾನರನ್ನಲ್ಲಿ ಇಡಬೇಕು ಅನ್ನುವಂತ ಪ್ರಕ್ರಿಯೆ ಇದೆಯಲ್ಲ ಅದು ಡೇಂಜರಸ್. ಇನ್ನು ನಾನು ಆಗ್ಲಿಂದ ಹೇಳ್ತಿರೋದೇನು ಅಂತಂದ್ರೆ ಇದು ದಲಿತರ ಶೋಷಣೆಯ ಪ್ರಕ್ರಿಯೆ ಅಂತ. ನೀವು ಹಲಾಲ್ ಕಟ್ ಮಾಡಬೇಕು ಅಂತ ಹೇಳೋದ್ರ ಮೂಲಕ ಹಲಾಲ್ ಕೆಲಸ ಮಾಡ್ತಿದ್ರು ಅಥವಾ ಯಾರ್ಯಾರು ಈ ಮಾಂಸವನ್ನ ಕಟ್ ಮಾಡ್ತಿದ್ರು ಅವ್ರನ್ನೆಲ್ಲ ಮೂಲ ಕೆಲಸದಿಂದ ವಂಚನೆ ಮಾಡೋದು. ಅವ್ರಿಗೆ ಗೊತ್ತಿರಲಿ ಈ ನಾಡಿನಲ್ಲಿ ಬರೀ ಕೋಳಿ ಮತ್ತು ಕುರಿಗಳು ಅಥವಾ ಈ ಮಾಂಸದ ಒಟ್ಟಾರೆ ವಹಿವಾಟೆ ಹೆಚ್ಚು ಕಡಿಮೆ 2.5-3 ಲಕ್ಷ ರೂಪಾಯಿಗಳಷ್ಟು ವಹಿವಾಟು 3 ಲಕ್ಷ ಕೋಟಿಗಳಷ್ಟು ವಹಿವಾಟು ಇದೆ. ಇಷ್ಟು ವಹಿವಾಟು ಇರುವಂತ ಈ ಬಿಸ್ನೆಸ್ ಅನ್ನ ಇವರು ಪೂರ್ಣ ಪ್ರಮಾಣದಲ್ಲಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋ ಪ್ರಯತ್ನ ಇದೆಯಲ್ಲ ಇದು ಬಹಳ ಡೇಂಜರಸ್ ಅಂತ. ಇದು ನಾನು ಹೇಳ್ತಿರೋದು ಜಮಾತುಲ್ಲಿಂದ ಅವರು ಒಪ್ಕೊಂಡಿರೋದನ್ನ ಜಮಾತಲ್ಲಿಂದ ರೆಕಾರ್ಡ್ ಏನು ಅಂತ ಕೇಳಿ. ಆದರೆ ಅದರ ಬ್ಯಾಕ್ಗ್ರೌಂಡ್ ಏನು, ಅದು ಏನ್ ಮಾಡ್ತಿದೆ ದೇಶದಲ್ಲಿ, ಅದು ಎಷ್ಟರ ಮಟ್ಟಿಗೆ ಯಾರ್ಯಾರಿಗೆ ಸಪೋರ್ಟ್ ಮಾಡುತ್ತೆ, ಯಾರ್ಯಾರಿಗೆ ಫಂಡ್ ಮಾಡುತ್ತೆ ಅಂತ ಕೇಳಿದ್ರೆ ಈ ಟೋಟಲ್ ಹಲಾಲ್ ಅನ್ನುವಂತ ಒಂದು ಮಾರ್ಕ್ ಅನ್ನ ಹಿಡ್ಕೊಂಡು ಹೋಗಿ ಅವ್ರು ನೇರವಾಗಿ ಮಾಡ್ತಿರೋದು ಭಯೋತ್ಪಾದನೆಯ. ಮೊನ್ನೆ ರಾಮನಗರದಲ್ಲಿ ಮಳೆ ಬಂದು ತೊಂದರೆ ಆದಾಗ ಇದೇ ಜಮಿಯತ್ತುಲ್ ಹಿಂದ್ ಹೋಗಿ ಅಲ್ಲಿ ಎಲ್ಲ ಮನೆಗಳನ್ನ ಕಾಸು ಕೊಡ್ತು, ಬರೀ ಹಿಂದೂಗಳಿಗೆ ಬರೀ ಮುಸಲ್ಮಾನರಿಗೆ ಮಲೇಷ್ಯಾದಲ್ಲಿ ಹಾಳಾಗೋಗ್ಲಿ ಅವತ್ತಿನಲ್ಲಿ ನಮ್ಮ ದೇಶದಲ್ಲಿ ಇಸ್ಲಾಮಿಕ್ ಬ್ಯಾಂಕ್ ಇದೆಯಾ? ಯಾರಾದ್ರೂ ಸ್ವತಃ ಇಲ್ಲೊಂದು ಬ್ಯಾಂಕ್ ಓಪನ್ ಮಾಡಬಹುದಾ? ಇಟ್ ಹ್ಯಾಸ್ ಟು ಕಮಾಂಡರ್ ಆರ್ಬಿಐ ಗೈಡ್ಲೈನ್ಸ್. ಇಸ್ಲಾಮಿಕ್ ಬ್ಯಾಂಕ್ ನರೇಂದ್ರ ಮೋದಿ ಸ್ಪಷ್ಟವಾಗಿ ಬ್ಯಾನ್ ಮಾಡಿ ಅನುಮತಿ ಕೊಡೋದಿಲ್ಲ. ಇಸ್ಲಾಮಿಕ್ ಬ್ಯಾಂಕ್ ಏನ್ ಹೇಳ್ಕೊಂಡಿದ್ದಾರೆ ಇಲ್ಲಿ ಅದಕ್ಕೆ ಏನ್ ಅನುಮತಿ ಕೊಡಲಿಲ್ಲ. ಬಿಲೀವ್ ಮೀ, ಅಂದ್ಕೊಳ್ತಾ ಹೋದ್ರೆ ಬ್ಯಾಂಕಿಂಗ್
ಯಾವ ಇಸ್ಲಾಮಿಕ್ ಬ್ಯಾಂಕಿಂಗ್ನ ಕುರಿತಂತೆ ನಾವು ಇಸ್ಲಾಮಿಕ್ ಬ್ಯಾಂಕ್ ಇಂದ 3000 ಕೊಟ್ಟಿಬೇಕು ಕರ್ನಾಟಕಕ್ಕೆ ಮುರುಗೇಶ್ ನಿರಾಣಿ ತಗೊಂಡಿದ್ದು ಇಟ್ಸ್ ದುಬೈಗೆ ಹೋಗ್ಬಿಟ್ಟು ಇಸ್ಲಾಮಿಕ್ ಬ್ಯಾಂಕ್ ಇಂದ 3000 ಕೊಟ್ಟಿ ತಂದ್ರು ಒಂದು ಮಾರ್ತನ್ನ ಹಿಡ್ಕೊಂಡು ಅವರು ಹೇಗೆ ಸಮಾಜದ ಮೇಲೆ ಸ್ಟಾಪ್ ಮಾಡಿ ಮಾತಾಡಬೇಕು ಅವರು ಭಾಷಣ ಮಾಡಲ್ಲ ಅವರು ಆತ್ರ ಆರೋಪಕ್ಕೆ ಮಾತಾಡಲಿ ಮುಖ ಮಾತಾಡಲಿ ಅವರು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಹಲಾಲನ್ನು ಇಲ್ಲ ನನ್ನ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ ನಮ್ಮ ಭಗವಂತನಿಗೆ ಅರ್ಪಿಸಿ ತಗೊಂಡು ಬರ್ತಾರೋ ಸುಳ್ಳು ನೀವು ನಿಮ್ಮ ಸುಳ್ಳು ಅರ್ಪಿಸಲಿಕ್ಕೆ ಹೆಂಗ್ ಸಾಧ್ಯ ಸುಳ್ಳು ವೇರ್ ಯು ಹ್ಯಾವ್ ಟು ಬಿ ಕೇರ್ಫುಲ್ ನಾವು ಅರ್ಪಣೆ ಮಾಡುವಾಗ ಯಾವ ಕಾರಣಕ್ಕೂ ಇದು ಯಾವುದಕ್ಕೂ ಅರ್ಪಣೆ ಓಕೆ ಓಕೆ ನಾನು ಕೂತ್ಕೋಬೇಕಾದ್ರೆ ಬಿಸ್ಮಿಲ್ಲಾ ಹೇಳಿ ಕೂತ್ಕೊಳ್ಳಿ ಸರಿಯಾದ ಪಾಠ ಕಲಿಸಲಿಕ್ಕೆ ಇದೊಂದೇ ಮಾರ್ಗ ನಿಂದೆ ಸರದಿ ನಾವು ಯಾವುದೇ ಒಂದು ಪ್ರಾಣಿಗೆ ದೇವರನ್ನ ಅರ್ಪಿಸ್ತಾ ಇಲ್ಲ ದೇವರನ್ನ ಅರ್ಪಿಸ್ಬಿಟ್ಟು ಒಂದು ಫಾತೆ ಕೊಡಿಸ್ತೀವಿ ಆ ಫಾತೆ ಕೊಟ್ಟ ನಂತರ ಅದಕ್ಕೆ ಮಾರುವ ಹಾಗಿಲ್ಲ ನೀವು ಒಂದಿಷ್ಟು ಸ್ವೀಟ್ ಮೇಲೆ ಅದೇ ನೀವು ಒಂದು ಪ್ರಾಣಿನ ಕೊಯ್ಬೇಕಾದ್ರೆ ಬಿಸ್ಮಿಲ್ಲ ನಾನು ಇಲ್ಲಿ ಕೂತ್ಕೊಳ್ಳುವಾಗ ದೇವ್ರ ಹೆಸರು ತಗೊಂಡು ಕೂತ್ಕೊಳ್ತೀನಿ ನಾನು ಗಾಡಿ ಮೇಲೆ ಕೂತ್ಕೊಂಡಾಗ ದೇವ್ರ ಹೆಸರು ತಗೊಂಡು ಕೂತ್ಕೊಳ್ತೀನಿ ಬಿಸ್ಮಿಲ್ಲ ಅಂದ್ರೆ ಇಂದ ನೇಮ್ ಆಫ್ ಅಲ್ಲ ದೇವ್ರ ಹೆಸರಲ್ಲಿ ಶುರು ಅಂತ ನೀವು ಹರಿಓಂ ಅಂತೀರಾ ಜೈ ಶ್ರೀರಾಮ್ ಅಂತೀರಾ ಹಲಾಲ್ ಹಣವನ್ನ ತಪನ್ ದೇಕಾ ಏನ್ ಮಾಡ್ತಾವ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಚೀಫ್ ಇವತ್ತು ಚಕ್ರವರ್ತಿ ಸೂಲಿ ಬೆಲೆ ಗೊತ್ತಿದೆ ಇಲ್ಲಿಂದ ಬರ್ತಿರೋ ಹಣ ಭಯೋತ್ಪಾದನೆಗೆ ಉಪಯೋಗ ಆಗ್ತಿದೆ ಅಂತ ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ ಜಮ್ಮಿಯತುಲ್ ಮಹಿಂದ ಯಾಕೆ ಬ್ಯಾನ್ ಮಾಡಲ್ಲ ಪಿ ಎಫ್ ಐನ ಮಾಡಿದವರು ಇದನ್ನು ಬ್ಯಾನ್ ಮಾಡಿ ತೋರಿಸಿ ಒನ್ ಪ್ರೂಫ್ ಇದೆಯಾ ಕ್ವಶನ್ ಮಾರ್ಕ್ ಯಾಕೆ ಹಾಕ್ತೀರಾ ಅಂದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಕನ್ಕ್ಲೂಡ್ ವಿತ್ ದಿಸ್ ಏನಂತಂದ್ರೆ 100% ಬ್ಯಾನ್ ಮಾಡುತ್ತೆ ಹಿಂಗೆ ಪಿ ಎಫ್ ಐ ಯಾಕೆ ಬ್ಯಾನ್ ಮಾಡಲ್ಲ ಸರ್ಕಾರ ಪಿ ಎಫ್ ಐ ಬ್ಯಾನ್ ಮಾಡ್ತು ಇವತ್ತು ಕೂಡ ಐ ಬೆಟ್ ನಾವಿನ್ ಸ್ವಲ್ಪ ದಿನಗಳ ಕಾಲ ಈ ಹೋರಾಟದ ಕಾವನ್ನು ಹೀಗೆ ಮುಂದುವರಿಸಿಕೊಂಡ್ರೆ ಸರ್ಕಾರ ಡೆಫಿನೆಟ್ಲಿ ಹಲಾಲ್ ನ ಬ್ಯಾನ್ ಮಾಡುತ್ತೆ ಬಹಳ ದೂರ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಅವ್ರು ಎಲ್ಲವನ್ನು 10% ಅಬ್ದುಲ್ ರಜಾಕ್ ಅವರು ತುಂಬಾ ಸಮರ್ಥನೆಗಳು ಕೊಡ್ತಾರೆ ಇದಕ್ಕೂ 20 ವರ್ಷದ ಹಿಂದೆ ಈ ತರದ ಹಲಾಲ್ ಸರ್ಟಿಫಿಕೇಟ್ ಅಥವಾ ಹಲಾಲ್ ಮಾರ್ಕ್ಸ್ ಎಲ್ಲ ಪ್ರಾಡಕ್ಟ್ ಮೇಲೆ ಬರ್ತಾ ಇತ್ತ ಓಕೆ ಜೊತೆಗೆ ನಮ್ಮ ಹಿಂದೂಗಳು ಅವ್ರ ಹತ್ರ ವ್ಯಾಪಾರ ಮಾಡಿ ನಮ್ಮ ಮೇಲೆ ದಾಳಿ ಮಾಡಿಸ್ಕೊಳ್ಳೋ ಅಂತ ಪ್ರತಿಕ್ರಿಯೆ ಈ ಹಲಾಲ್ ಮಾರ್ಕ್ ಮುಖೇನ ಆಗುತ್ತೆ ನಾನು ಫಸ್ಟ್ ನಾವೆಲ್ಲ ನೀವು ನಿಮ್ಮನ್ನ ನಾವು ತಿದ್ದಕ್ಕೆ ಬಂದಿಲ್ಲ ನಮ್ಮ ಹಿಂದೂಗಳನ್ನ ತಿದ್ದಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದೀವಿ ಹಲಾಲ್ ಸರ್ಟಿಫಿಕೇಟ್ ಇರುವಂತಹ ಯಾವುದೇ ವಸ್ತುಗಳನ್ನು ತಗೊಳ್ಳೋದು ಬೇಡ ನಿಮಗೆ ಅದು ಧಾರ್ಮಿಕ ಪದ್ಧತಿನೋ ಅಥವಾ ಧಾರ್ಮಿಕ ಆಚರಣೆ ಆದರೆ ನಮ್ಮ ಧಾರ್ಮಿಕ ಆಚರಣೆಯು ಬೇರೆ ಬೇರೆ ರೀತಿ ಇದೆ ಹಾಗಾಗಿ ನಾವು ಅದನ್ನು ಸ್ವೀಕಾರ ಮಾಡಲ್ಲ ಅನ್ನೋದು ನಮ್ಮ ವಾದವಾಗಿದೆ ಹಾಗಾಗಿ ನಮ್ಮ ಹಿಂದೂಗಳನ್ನ ಜಾಗೃತಗೊಳಿಸ್ತಾ ಇದ್ದೀವಿ ನಿಮ್ಮ ಅವಶ್ಯಕತೆ ನಿನ್ನೆ 17ನೇ ರೌಂಡಿನ ಇಂಡಿಯಾ ಚೈನಾ ಮಾತು ನಡೆದಿದೆ ಚೈನಾ ನಾವು ಹಿಂದೆ ಹೋಗಲ್ಲ ಅಂತ ಹೇಳಿದೆ ದೇಶಭಕ್ತಿ ತೋರಿಸಿ ಚೈನಾ ಎಲ್ಇಡಿ ಲೈಟ್ ಬ್ಯಾನ್ ಮಾಡ್ತೀರಾದ ರಾಜಕಾರಣ ವೋಟ್ ಕೊಡಿಸ್ಬೇಕು ನಾವು ಹೋರಾಟದಲ್ಲಿ ಕೊನೆದಾಗಿ ಚಕ್ರವರ್ತಿ ಬೈಕಾಟ್ ಮಾಡ್ರಿ ಎಲ್ಇಡಿ ಬೈಕಾಟ್ ಮಾಡಿ ತುಂಬಾ ಪ್ರಾಬ್ಲಮ್ ಆಗ್ತಿರತ್ತೆ ಸ್ವಲ್ಪ ಹುಷಾರು ತುಂಬಾ ಕೂಗಾಟ ಮಾಡ್ಲಿಕ್ಕೆ ಹೋಗ್ಬೇಡಿ ಬಟ್ ಏನ್ ಪ್ರಾಬ್ಲಮ್ ಅಂತಂದ್ರೆ ಒಟ್ಟಾರೆ ಅವ್ರು ಕೇಳ್ತಾರೆ ನಾವ್ ಯಾರನ್ನ ಏನ್ ಮಾಡ್ತೀವೋ ದೇಶದ ಭದ್ರತೆಗೆ ದೇಶದ ಒಟ್ಟಾರೆ ಭದ್ರತೆಗೆ ಯಾರ ಎಲ್ರನ್ನೂ ಬ್ಯಾನ್ ಮಾಡ್ತೀವಿ ಎಲ್ರನ್ನೂ ದೂರ ಇಡ್ತೀವಿ ಅದು ಹಿಂದೂ ಧನ್ಯವಾದ ಇದು ಈಗಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9